ಸೊ ಎರಡು ದಿನಗಳಿಂದ ಎಸ್ಪಿ ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ಮಹಿಳಾ ಅಧಿಕಾರಿಗಳಿಂದಲೇ ವಿಚಾರಣೆ ಮತ್ತು ಹೇಳಿಕೆ ದಾಖಲು ಸಾಕ್ಷಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ನಲ್ಲಿ ಬಂಧಿಸಿದ್ದು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದು ಕೋರ್ಟ್ಗೆ ಹಾಜರುಪಡಿಸಿದ್ದು ಈಗ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸೊ ಪ್ರಜ್ವಲ್ ಏನೇ ಉತ್ತರ ಕೊಟ್ಟರು ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಂತ್ರಸ್ತಿಯ ಹೇಳಿಕೆಯನ್ನ ಮುಂದಿಟ್ಟು ಪ್ರಶ್ನೆಗಳ ಸುರಿಮಳೆಯನ್ನ ಹೇಳ್ತಾ ಇದ್ದಾರೆ ಸೊ ಇವೆಲ್ಲವೂ ಕೂಡ ಈಗ ನಡೀತಾ ಇದೆ ಸೊ ಅಲ್ಲಿ ಲೇಡಿ ಆಫೀಸರ್ಸ್ಗಳೇ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದಲೂ ಕೂಡ ಒಂದಾಗಿನಿಂದಲೂ ಕೂಡ ಲೇಡಿ ಆಫೀಸರ್ಸ್ಗಳೇ ಅವರ ವಿಚಾರಣೆಯನ್ನ ಮಾಡ್ತಾ ಇರೋದು ಅರೆಸ್ಟ್ ಮಾಡಿದ್ದಾಗಿರಬಹುದು ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗಿದ್ದಾಗಿರ್ಬೋದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾಗಿರ್ಬೋದು ಈಗಲೂ ಕೂಡ ಸ್ಥಳ ಮಹಜರಿಗೆ ಲೇಡಿ ಆಫೀಸರ್ಸೇ ಕರ್ಕೊಂಡು ಹೋಗ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಈಗ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ ಅಲ್ಲಿ ಏನೇನೋ ಕಿರಿಕ್ಗಳನ್ನ ಮಾಡ್ತಾ ಇದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಆಂತರಿಕವಾದಂತ ಮಾಹಿತಿ ಬರ್ತಾ ಇದ್ವು ಹೌದಾ ಆ ರೀತಿಯಾಗಿ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ವಾ ವಿಚಾರಣೆಗೆ ಸಹಕಾರವನ್ನ ಕೊಡ್ತಾ ಇಲ್ವಾ ಪ್ರಜ್ವಲ್ ಅರುಣ್ಣ ರವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲೇ ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ ಆಕೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೆ ಅತ್ಯಾಚಾರಕ್ಕೆ ದೂರನ ಕೊಟ್ಟಿದ್ದಾರೆ ಈ ಸಂಬಂಧ ಏನು ಹೇಳ್ತೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ ಇದು ಷಡ್ಯಂತರ ನಾನು ಯಾವುದೇ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ನೀವೇನೇ ಕೇಳೋದಿದ್ರು ನಾನು ನನ್ನ ವಕೀಲರ ಜೊತೆ ಮಾತನಾಡಬೇಕು ಆ ಬಳಿಕ ನಿಮಗೆ ಉತ್ತರವನ್ನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಮತ್ತೊಂದು ವಿಚಾರ ಏನಂತೇಳಿದ್ರೆ ಪ್ರಜ್ವಲ್ ಅಧಿಕಾರಿಗಳ ಜೊತೆ ಕಿರಿಕನ್ನು ಮಾ ಮಾಡಿದ್ದಾರೆ ಅಂತೇಳಿ ಅಂದರೆ ತಗಾದೆಯನ್ನು ತೆಗೆದಿದ್ದಾರೆ ಅಂತೇಳಿ ಕಾರಣ ಏನು ಅಂತ ಹೇಳಿದ್ರೆ ಪ್ರಜ್ವಲ್ರನ್ನ ಈಗ ಇರಿಸಿರ್ತಕ್ಕಂತಹ ಐ ಡಿಯ ಸೆಲ್ನ ರೂಮ್ ಏನಿದೆ ಅದು ವಾಸನೆ ಬರ್ತಿದೆ ಅದು ಟಾಯ್ಲೆಟ್ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಮನೆ ನ್ಯಾಯಾಧೀಶರ ಮುಂದೆ ಕೋರ್ಟ್ ಹಾಲ್ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಕರ್ತಂದಿದ್ರು ಕರ್ತಂದರೂ ಕೂಡ ಇದೀಗ ರೂಮನ್ನು ಚೇಂಜ್ ಮಾಡಿಲ್ಲ ನಿಮ್ಮ ತಂದೆಯವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಇದೇ ರೂಮನ್ನು ಕೊಡಲಾಗಿದೆ ಅಥವಾ ಯಾರೇ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಬಂದರು ಇದೇ ರೂಮನ್ನು ನಾವು ಅವರು ಕೊಡ್ತಿದ್ದೀವಿ ಹೀಗಾಗಿ ರೂಮನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಹೀಗಾಗಿ ಇಲ್ಲ ಈ ರೂಮು ನನಗೆ ಸರಿ ಬರ್ತಿಲ್ಲ ತುಂಬ ಕೆಟ್ಟದಾಗಿ ಸ್ಮೆಲ್ ಇದೆ ಹೀಗಾಗಿ ಬೇರೆ ರೂಮ್ ಕೊಡಿ ಬೇರೆ ಟಾಯ್ಲೆಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ಅಧಿಕಾರಿಗಳ ಜೊತೆ ತಗಾದೆಯನ್ನು ತೆಗಿತಿದ್ದಾರೆ ಅದ್ರ ಜೊತೆ ಜೊತೆಗೆ ಅಂದರೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಿ ಕರ್ತಂದ್ರು ಅವಾಗಿನಿಂದ ಮಹಿಳಾ ಅಧಿಕಾರಿಗಳೇ ಎಲ್ಲಾ ಕಾರ್ಯವನ್ನ ಮಾಡ್ತಿದ್ದಾರೆ ಇವತ್ತು ವಿಚಾರಣೆ ವೇಳೆ ಕಸ್ಟಡಿಯಲ್ಲಿ ಸಂದರ್ಭದಲ್ಲಿ ಆತನ ವಿಚಾರಣೆ ಇರ್ಬೋದು ಅದರ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳೋದಿರ್ಬೋದು ವಿಡಿಯೋ ಚಿತ್ರೀಕರಣ ಇರ್ಬೋದು ಅವ್ರನ್ನ ಪ್ರಶ್ನೆ ಮಾಡೋದಿರ್ಬೋದು ಈ ಎಲ್ಲ ಕೆಲಸಗಳನ್ನ ಕೂಡ ಮಹಿಳಾ ಅಧಿಕಾರಿಗಳೇ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅಕ್ಕ ಪಕ್ಕ ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ ಇದ್ದಾರೆ ಈ ಮೂಲಕ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಇರಿಸು ಮುರುಸು ಉಂಟು ಮಾಡಬೇಕು ಮುಜುಗರ ಉಂಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ಈ ಒಂದು ಹೆಣ್ಣು ಅಂದರೆ ಮಹಿಳಾ ಅಧಿಕಾರಿಗಳನ್ನಿಟ್ಟು ಈ ತನಿಖೆಯನ್ನು ನಡೆಸುವ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನರಸಿಂಹರ್ತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು